ಇಷ್ಟಪಡ್ತೀವಿ. ಕಾರಣ ಸಾಮಾನ್ಯವಾಗಿ ಈ ಪೌರಾಣಿಕ ಕಥೆಯನ್ನು ಆಧಾರಿತ ಚಿತ್ರಗಳನ್ನು ಮಾಡುವಾಗ ಮೂಲತಃ ಅದಕ್ಕೆ ಒಂದು ಒಳ್ಳೆ ದಾಖಲೆ ಬೇಕು. ಪಾತ್ರಗಳಾಗಲಿ, ಪಾತ್ರಗಳ ಶೈಲಿಯಾಗಲಿ, ರೂಪಾಂತರಗೊಳ್ಳುವಾಗ ಎಲ್ಲ ರೂಪ ಬರೆದಿರೋ ಥರ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಒಂದು ಅದು ಈ ಶನಿ ಮಹಾತ್ಮನ ಚಿತ್ರ ಮಾಡೋದು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಇತಿಹಾಸಗಳನ್ನು ತಗೊಂಡಾಗ ಎಷ್ಟೋ ಚಿತ್ರಗಳು ನಿಂತೋಗಿದೆ, ಎಷ್ಟೋ ಚಿತ್ರಗಳು ಬಿಡುಗಡೆನೇ ಆಗಿಲ್ಲ ಮುಕ್ತಾಯವಾಗಿ, ಹಾಗೂ ಚಿತ್ರ ಬಿಡುಗಡೆ ಆಗಿದೆ. ಅದನ್ನು ಸರಿಯಾಗಿ ಮಾರ್ಗದರ್ಶನವಾಗಿ ಎಲ್ಲರೂ ಅವರಿಗೆ ಇನ್ನೆಲ್ಲರಿಗೂ ಅನಿಸ್ಬೋದು ಈ ಸಾಮ್ರಾಟ್ ಮಾನದಾತ ಯಾರು ಅನ್ನುವ ಪ್ರಶ್ನೆ ಮೊದಲು ಕಾಡುತ್ತೆ. ಸಾಮ್ರಾಜ್ಯದ ದೊಡ್ಡ ದೊರೆಯವನು, ಈಗಿನ ಅಯೋಧ್ಯ ಅಂತ ಏನ್ ಕರಿತೀರಿ ಆ ಅಯೋಧ್ಯೆಯಲ್ಲಿ ಸಾಮ್ರಾಟನಾಗಿದ್ದವನು, ಅಂದ್ರೆ ರಾಮನಿಗಿಂತ ಮೊದಲು ಬಂದಂತವನು ಅಂತಂದ್ರು ನೀವೆಲ್ಲರೂ ಹುಬ್ಬಾರಿಸಬಹುದು ಖಂಡಿತ. ಅವನ ಮತ್ತು ಶನಿದೇವರ ಹಾಗೂ ಲಕ್ಷ್ಮಿಯ ನಡುವೆ ನಡೆಯುವಂತ ಒಂದು ವಾಕ್ ಸಮರ ಅಂತ ಹೇಳ್ತಿರೋ ಅಥವಾ ಸತ್ವ ಪರೀಕ್ಷೆ ಅಂತಲೇ ಹೇಳ್ತಿರೋ ಎಲ್ಲದರ ನಡುವೆ ನಡೆಯುವಂತ ಸುಂದರವಾದಂತ ಸತ್ಯ ಕಥೆಯ ಸ್ವರೂಪನೇ ಈ ಚಿತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಷ್ಟು ಇನ್ನು ಮದಾಂತನ ಬಗ್ಗೆ ನಾನು ಹೇಳಲೇಬೇಕು. ಈ ಪಾತ್ರ ಮಾಡಿದಂಥ ಬಸವರಾಜ್ ಅವರು ಸುಮಾರು 500 ರಿಂದ 600 ನಾಟಕಗಳನ್ನು ರಂಗಭೂಮಿಯಲ್ಲಿ ತೋರಿಸ್ಕೊಂಡು ಇದೇ ಪಾತ್ರವನ್ನೇ ಮಾಡಿಕೊಂಡು ಅದೇ ಪಾತ್ರವನ್ನು ಚಿತ್ರದಲ್ಲಿ ಮಾಡಿರೋದು ಒಂದು ಜೀವ ತುಂಬಂದಾಗಿದೆ. ದಯವಿಟ್ಟು ಬಸವರಾಜ್ ಅವರ ವೇದಿಕೆ ಬರಬೇಕು. ಮತ್ತೊಂದು ವಿಶೇಷ ಅಂದರೆ ಇದರಲ್ಲಿ ಅಭಿನಯಿಸಿರೋರೆಲ್ಲರನ್ನೂ ರಂಗಭೂಮಿ ಕಲಾವಿದರು. ರವಿ ಅವ್ರಿಗೆ ಒಂದು ಚಪ್ಪಾಳೆ ಇರಲಪ್ಪ ತಂದಿದ್ದಿಲ್ಲ. ಈ ಥರ ಸಿನಿಮಾಗಳನ್ನು ನಿಭಾಯಿಸೋದು ಬಹಳ ಕಷ್ಟ. ನಿಮ್ಮ ಬಗ್ಗೆ ಹೇಮಂತ್ ಅವರು ಬಹಳ ಅಪ್ರಿಷಿಯೇಟ್ ಮಾಡಿದರು. ನಿಮ್ಮ ಸ್ವಾಗತ. ಏನಿದ್ದೀರ ಈ ಕಾಲದಲ್ಲಿ ಸಿನಿಮಾ ಮಾಡೋದೇ ದೊಡ್ಡದು, ಎಲ್ಲಕ್ಕೂ ಗೊತ್ತಿರುವಂತ ವಿಷಯ. ಯಾಕಂದ್ರೆ ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ, ಕಲಾವಿದರಿದ್ದಾರೆ, ಬಟ್ ನಮ್ಮನ್ನ ಮುಂದೆ ತಗೊಂಡಿರುವಂತ ಹಂಚಿಕೆದಾರರಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಕಾಲದಲ್ಲಿ ನಿರ್ಮಾಪಕರ ಕೆಲಸ ಕೇವಲ ಸಿನಿಮಾ ಮಾಡೋದು, ಫಸ್ಟ್ ಕಾಪಿ ತರೋದು, ಸೆನ್ಸಾರ್ ಮಾಡೋಷ್ಟೇ ನಮ್ಮ ಕೆಲಸ ಇತ್ತು. ಉಳಿದ ಎಲ್ಲ ಕೆಲಸವನ್ನು ಡಿಸ್ಟ್ರಿಬ್ಯೂಟರ್, ಅವ್ರ ಜೊತೆಲಿ ಎಕ್ಸಿಬ್ಯೂಟರ್ಸ್, ಅವ್ರು ನೋಡ್ಕೊಳ್ಳೋರು. ಅಂದರೆ ಯಾರಿಗೆ ಏನು ಕೆಲಸ ಬೇಕು ಅಷ್ಟೇ ಮಾಡೋನು ಆ ಕಾಲದಲ್ಲಿ. ಇವಾಗ ನಿರ್ಮಾಪಕರೇ ಸಿನಿಮಾನು ಮಾಡಬೇಕು, ಪಬ್ಲಿಸಿಟಿ ಮಾಡಬೇಕು, ಬಿಡುಗಡೆ ಮಾಡಬೇಕು, ಜೊತೆಲಿ ಥಿಯೇಟ್ರಿಗೆ ನಾವು ಬಾಡಿಗೆನ ಅಡ್ವಾನ್ಸ್ ಕಟ್ಟಬೇಕು. ಇಲ್ಲೇ ನಿರ್ಮಾಪಕರು ಸೋಲ್ತಾ ಇದಾರೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಅದು ನಮ್ಮ ಕೆಲಸ ಅಲ್ಲ ನಿಜವಾಗ್ಲೂ. ಸಿನಿಮಾ ಮಾಡೋದು ನಿರ್ಮಾಪಕರಿಗೆ ಗೊತ್ತಾಗುತ್ತೆ, ಒಳ್ಳೆ ನಿರ್ದೇಶಕರನ್ನ, ಒಳ್ಳೆ ತಾಂತ್ರಿಕ ವರ್ಗದವ್ರನ್ನ, ಒಳ್ಳೆ ಕಲಾವಿದರನ್ನ ಆರಿಸ್ಕೊಂಡು ಒಳ್ಳೆ ಸಿನಿಮಾ ಮಾಡಬೇಕಂತ ನಿರ್ಮಾಪಕರು ಬಂದಿರ್ತಾರೆ, ಅದೇ ರೀತಿ ಸಿನಿಮಾ ಮಾಡಿರ್ತಾರೆ. ಇವಾಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಹೇಳ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಒಂದೊಂದು ವಾರಕ್ಕೆ 10 ಸಿನಿಮಾ 13 ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಅದೇ ನಮಗೆ ನಿರ್ಮಾಪಕರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಚಾಂಬರ್ ಆಗ್ಬಹುದು, ಪುಂಡಿರಿ ಕೌನ್ಸಿಲ್ ಆಗ್ಬಹುದು, ಯಾರೂ ಇದನ್ನ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಒಂದು ಕಾಲದಲ್ಲಿ ಸ್ಕ್ರೀನಿಂಗ್ ಕಮಿಟಿ ಅಂತ ಇದೆ, ವಾರಕ್ಕೆ ಇಷ್ಟೇ ಸಿನಿಮಾ ಬರಬೇಕು, ತೆಲುಗು ಆಗ್ಬಹುದು, ಅದರ್ ಲ್ಯಾಂಗ್ವೇಜ್ ಒಂದು 2 ವಾರ ಲೇಟಾಗಿ ಬರಬೇಕು, ಕಡಿಮೆ ಪ್ರಿಂಟ್ಸ್ ಮಾಡಬೇಕು ಅನ್ನೋ ಸಹಕಾರ ಆ ಕಾಲದಲ್ಲಿತ್ತು.
ಇವಾಗ ಯಾರಿಗ್ಯಾರಿಗೆ ಏನು ಸಂಬಂಧ ಇಲ್ಲ, ಎಲ್ಲ ಹೊರೆ ನಿರ್ಮಾಪಕರ ಮೇಲಿತ್ತು. ನಿರ್ಮಾಪಕರೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊಲ್ಯೂಷನ್ ಯಾವಾಗ ಗೊತ್ತಾಗುತ್ತೋ ಆ ಪರಮಾತ್ಮನಿಗೆ ಹೇಳಬೇಕು. ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹೇಮಂತ್ ಅವರು ಭಕ್ತಿ ಪ್ರಧಾನ ಚಿತ್ರ ಮಾಡಿದ್ದಾರೆ. ಫಸ್ಟ್ ನಾನು ಹೇಳೋದು ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ತುಂಬ ಆಸೆ ಇರುತ್ತೆ ಒಳ್ಳೆ ಸಿನಿಮಾ ಮಾಡಬೇಕು. ಯಾವ್ದು ಒಳ್ಳೆಯದಾದರೂ ಬಿಡುಗಡೆ ಆದ್ಮೇಲೆ ನಮಗೆ ಗೊತ್ತಾಗತ್ತೆ. ಅಭಿಮಾನ ದೇವತೆಗಳು ಸಿನಿಮಾ ನೋಡಿ ಆಶೀರ್ವಾದ ಮಾಡಿದ ಮೇಲೆ ಇದು ಒಳ್ಳೆ ಸಿನಿಮಾ ಅಂತ ಲೆಕ್ಕ ಬರುತ್ತೆ. ಬಟ್ ಇಂಥ ಸಿನಿಮಾಗಳು ಒಳ್ಳೆಯದೇ ಅಂತ ಹೇಳಬೇಕು. ಯಾಕಂದರೆ ಸಾಮಾನ್ಯ ಚಿತ್ರಗಳಲ್ಲಿ ಏನು ಕಥೆ ಇರುತ್ತೋ, ಯಾವ ರೀತಿ ಚಿತ್ರಕಥೆ ಇರುತ್ತೋ ಯಾರಿಗೂ ಗೊತ್ತಾಗಲ್ಲ. ಇದು ಪೌರಾಣಿಕ ಅಂತ ಅಂದಮೇಲೆ ಓಲ್ಡ್ ಜನರೇಷನ್ ಅವರೆಲ್ಲರಿಗೂ ಮುಖ್ಯವಾಗಿ ಹಳ್ಳಿ ಪ್ರಾಂತದಲ್ಲಿ ಈ ಡ್ರಾಮಾ ಅಂದರೆ ತುಂಬ ಇಷ್ಟಪಡ್ತಾರೆ. ಸಿನಿ ಪ್ರಭಾವ ತುಂಬ ಮನೆಯಲ್ಲಿ ಫಂಕ್ಷನ್ಸ್ನಲ್ಲಿಯೂ ಆ ಕಥೆ ಹೇಳಿಸ್ಕೊತಾ ಇರ್ತಾರೆ, ಚೆನ್ನಾಗಿರುತ್ತೆ. ಈ ಸಿಟಿಯಲ್ಲಿ ಹುಟ್ಟಿದವ್ರಿಗೆ ಯಾರಿಗೂ ಅಷ್ಟು ಈ ಪೌರಾಣಿಕ ಕಥೆಗಳ ಬಗ್ಗೆ ಇಷ್ಟ ಇರಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ. ಬಟ್ ಈ ಕಾಲದಲ್ಲಿ ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಬಂದ ಮೇಲೆ ಅಯೋಧ್ಯೆ ಆಗಬಹುದು, ರಾಮ ಮಂದಿರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಜನಗಳು ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀವಿ ನಾವು, ಸೊಸೈಟಿ ಬೇರೆ ಬೇರೆ ಹೋಗ್ತಾ ಇದೆ ಅನ್ನೋ ನೋವು ಇಂಥ ಸಿನಿಮಾಗಳನ್ನು ಮಾಡುವಾಗ ನಮ್ಮಂಥವ್ರಿಗೆ ಕಡಿಮೆ ಆಗತ್ತೆ. ಮೋದಿಯವರು ಎಷ್ಟೋ ಕಷ್ಟಪಟ್ಟು, ಅಂದರೆ ರಾಜಕೀಯ ನಾನು ಮಾತಾಡ್ತಾ ಇಲ್ಲ, ರಾಮ ಮಂದಿರ ನಮ್ಮದು, ನಮ್ಮದು ಹಿಂದೂ ದೇಶ, ನಮ್ಮದು ಹಿಂದೂ ರಾಷ್ಟ್ರ ನಮ್ಮದು. ಇಲ್ಲಿ ನಮ್ಮ ರಾಮನಿಗೆ ಮಂದಿರ ಕಟ್ಟಕ್ಕಾಗಲ್ವಾ, ಕಟ್ಟಿದ್ರೆ ಹೆಂಗಿರ್ಬೋದು ಅನ್ನೋದು ಮೋದಿಯವರು ಮಾಡಿ ತೋರಿಸಿದ್ದಾರೆ. ಅವನ್ನ ಪ್ರಧಾನಮಂತ್ರಿಯಾಗಿ ನಾನು ಹೇಳ್ತಾ ಇಲ್ಲ, ಒಬ್ಬ ರಾಮಭಕ್ತರಾಗಿ ಶ್ರೀರಾಮಚಂದ್ರನಿಗೆ ಯಾವ ರೀತಿ ನಾವು ಋಣ ತೀರಿಸ್ಕೋಬೇಕು ಅನ್ನೋದನ್ನು ಅವರು ತೋರಿಸಿದ್ದಾರೆ. ದೊಡ್ಡ ಪ್ರಯತ್ನ ಅವರು ಮಾಡಿದ್ದಾರೆ. ಪ್ರತಿನಿತ್ಯ ಲಕ್ಷಾಂತರ ಜನ ರಾಮ ಮಂದಿರ ದರ್ಶನ ಮಾಡ್ತಾ ಇದ್ದಾರೆ. ಈ ಕಾಲದ ಪೀಳಿಗೆ ಬರುವಂಥ ಹುಡುಗರಿಗೆ ಇಂಥ ಚಿತ್ರಗಳು ಬಂದರೆ ನಮ್ಮ ಪುರಾಣ ಏನು, ನಮ್ಮ ಸಂಸ್ಕೃತಿ ಏನು ಎಲ್ಲವೂ ಗೊತ್ತಾಗತ್ತಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಭಗವಾನ್ ಸಿಂಗ್ ಸಾಯಿಬಾಬಾ ಸಿನಿಮಾ ಮಾಡೋಕ್ಕೆ ಮುಂಚೆ ಕರ್ನಾಟಕದಲ್ಲಿ ಸಾಯಿ ಭಕ್ತರು ಕಡಿಮೆ ಇದ್ದಾರೆ. ಸಾಯಿಬಾಬಾ ಸಿನಿಮಾ ಮಾಡಿದ ಮೇಲೆ ಸಾಯಿ ಭಕ್ತರು ಹೆಚ್ಚಾಗಿದ್ದಾರೆ. ನಾವು ಆವಾಗ ಶಿರಡಿ ಹೋಗುವಾಗ 85-86 ಒಂದು 1,000 ಜನ ಇದ್ದಾರೇನೋ ಗೊತ್ತಿಲ್ಲ. ದ್ವಾರಕಾ ಮೈಲೇ ನಾವು ರಾತ್ರಿ ಮಲಗ್ತಾ ಇದ್ವಿ. ನಾವು ಇವಾಗ ಶಿರಡಿ ಹೋದರೆ ಲಕ್ಷಾಂತರ ಜನ ಪ್ರತಿನಿತ್ಯ ದರ್ಶನ ಮಾಡ್ಕೊತಾ ಇದ್ದಾರೆ. ಈ ಥರ ಸಿನಿಮಾಗಳು ಮಾಡುವಾಗ ನಮ್ಮ ಪುರಾಣದಲ್ಲಿರುವಂಥ ಪಾತ್ರಗಳು, ನಮ್ಮ ಪುರಾಣದಲ್ಲಿ ಏನೇನು ಅದ್ಭುತವಾದಂಥ ಚರಿತ್ರೆ ಇದೆ ಅದೆಲ್ಲವನ್ನು ಗೊತ್ತು ಮಾಡುವಂಥ ಪ್ರಯತ್ನ ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ರಾಜ್ಕುಮಾರ್ ಅವರ ಕಾಲದಲ್ಲಿ ಇಂಥ ಚಿತ್ರಗಳು ಬೇಕಾದಷ್ಟು ಬಂತು ಆ ಕಾಲದಲ್ಲಿ. ಆಮೇಲೆ ಕಾಲ ಚೇಂಜ್ ಆಯಿತು, ಬರೀ ಸೋಷಲು ಆ್ಯಕ್ಷನು. ಇವಾಗಿರೋದಂಥ ಚಿತ್ರ ನಿಮ್ಗೆ ಗೊತ್ತಾಗುತ್ತೆ, ಪ್ರೀತಿ ಇರ್ಬೋದು, ಬೇರೆ ರೀತಿ ಸಮಾಜ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ. ಯಾವ ರೀತಿಯಾದರೂ ಇರಲಿ, ಬಟ್ ಇಂಥ ಸಿನಿಮಾಗಳು ಸಮಾಜಕ್ಕೆ ಬೇಕೇ ಬೇಕಂತ ಹೇಳಿ ನಾನು ಇಷ್ಟಪಡ್ತೀನಿ. ನಾನು ನಮ್ಮ ಹೇಮಂತ್ ಅವರು ಆ ಟೀಮು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಶನಿ ಪರಮಾತ್ಮ ಅಂದರೆ ತುಂಬ ಜನ ಭಯ ಬಿಡ್ತಾರೆ. ನಿಜ ಹೇಳಬೇಕಂದ್ರೆ ಶನಿ ಪರಮಾತ್ಮನ ಯಾರು ಇಷ್ಟಪಡ್ತಾರೋ ಅವ್ರು ನಿಜವಾಗ್ಲೂ ಒಳ್ಳೆಯದಾಗತ್ತೆ. ಯಾಕಂದರೆ ನಿಯಂತಾಗಿ ಯಾರಿರ್ತಾರೋ ಅವ್ರನ್ನ ಶನಿ ಪರಮಾತ್ಮ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಗ್ರಹಗಳಲ್ಲಿ
ತುಂಬಾ ಪವರ್ಫುಲ್ ಗ್ರಹ ಅಂದ್ರೆ ಶನಿ ಗ್ರಹ. ಮನುಷ್ಯನ ಧೈರ್ಯ ಇರಬೇಕು, ಯಾರನ್ನ ಆರಾಧಿಸಿದ್ರು ನಾನು ಒಳ್ಳೆಯವನಾಗಿದ್ದರೆ ಯಾರು ನನ್ನ ಏನು ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯ ಮನುಷ್ಯನಿಗಿದ್ರೆ ಅವರು ಆರೋಗ್ಯವಾಗಿ ಆನಂದವಾಗಿರ್ತಾರೆ. ನಾನು ನಿಜವಾಗಲೂ ಪ್ರತಿನಿತ್ಯ ನವಗ್ರಹಗಳ ಪೂಜೆ ಮಾಡ್ತೀನಿ, ಅವ್ರ ನಾಮಸ್ಮರಣ ಮಾಡ್ತೀನಿ, ಶ್ಲೋಕಗಳಲ್ಲಿ ಹೇಳ್ಕೊಂತೀನಿ ನಾನು. ಅಂತ ಮಹನೀಯರ ಚಿತ್ರ ಶ್ರೀ ಪರಮಾತ್ಮ ಸಿನಿಮಾ ಮಾಡಿದ್ದಾರೆ ಹೇಮಂತ್ ಅವರು. ತುಂಬ ನಿಷ್ಠೆಯಿಂದ ಮಾಡಿದ್ರೆ ಫಲ ಕೊಡುವಂತ ದೇವರು ಶ್ರೀ ಪರಮಾತ್ಮ. ಸಿನಿ ಅಂದ ತಕ್ಷಣ ನಮಗೆ ಸಿನಿಮಾ ದೇವರ ಜ್ಞಾಪಕ ಬರ್ತಾರೆ. ಆ ಕಾಲದಲ್ಲಿ ಆ ಪಾತ್ರ ಮಾಡಿ ಆ ಹೆಸರನ್ನೇ ಅವರು ಜೆಸ್ಟರ್ ಮಾಡಿದಂಥವ್ರು ಸಿನಿಮಾ ದೇವಪ್ಪನವರು. ತುಂಬ ವರ್ಷದ ನಂತರ ಈ ಪ್ರಯತ್ನ ಮಾಡಿದ್ದಾರೆ. ಸಾಮ್ರಾಟ್ ಮಾಂಧಾತ ಸೆಕ್ಸ್ ಆಗಬೇಕು. ಒಂದೇ ನಾವು ನಿರ್ಮಾಪಕರಿಗೆ ಹೇಳೋದು, ನಾಗೇಂದ್ರ ಅಂತ ಒಳ್ಳೆ ಪಿ ಆರ್ ಇಟ್ಕೊಂಡಿದ್ದೀರಾ, ಪಬ್ಲಿಸಿಟಿ ಮುಖ್ಯ. ಯಾಕಂದರೆ ಯಾವ ಸಿನಿಮಾ ಬರ್ತಾ ಇದೆ ಯಾವ ಸಿನಿಮಾ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಹೋದ ವಾರ 13 ಸಿನಿಮಾ ಅಂದಮೇಲೆ ಯಾವ್ದು ನೋಡಬೇಕು ಯಾವ್ದು ನೋಡೋಕ್ಕಾಗಲ್ಲ, ಅದು ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮ ಸಿನಿಮಾ ಬರುವಾಗ ಇನ್ನು 2-3 ಚಿತ್ರ ಬಂದರೆ ಸಾಕು, 10-16 ಚಿತ್ರ ಬಂದು ಮಾಡಿದ್ರೆ ನಮ್ಮದು ಗುಂಪಿನಲ್ಲಿ ಹೋಗುತ್ತಂತ ನನಗೆ ಇಷ್ಟಪಟ್ಟಿದ್ದೀನಿ. ಅದರಿಂದ ಒಳ್ಳೆ ಪ್ರಚಾರ ಮಾಡಿ, ಒಳ್ಳೆಯವರು ಇದ್ದಾರೆ ನಿಮಗೆ ನಾಗೇಂದ್ರ ಅವರು, ಒಳ್ಳೆ ಥಿಯೇಟರ್ಸ್ ನೋಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು ವಾರದಲ್ಲಿ 2-3 ಚಿತ್ರ ಇದ್ದರೆ ಸಾಕು. 10 ಸಿನಿಮಾ ಇರುವಾಗ ನೀವು ರಿಲೀಸ್ ಮಾಡಿದರೆ ತುಂಬ ಕಷ್ಟ ಆಗುತ್ತೆ, ನೀವು ಪಟ್ಟ ಪ್ರಯತ್ನ ಎಲ್ಲ ಅದು ವೃದ್ಧ ಆಗತ್ತೆ. ಅದರಿಂದ ನೀವು ಟೈಮ್ ತಗೊಳ್ಳಿ, ಒಳ್ಳೆ ಪಬ್ಲಿಸಿಟಿ ಮಾಡಿ. ನಮ್ಮ ಸಿನಿಮಾ ಇದಂತ ಗೊತ್ತಾಗಬೇಕು ಫಸ್ಟ್, ಯಾಕಂದರೆ ನಮ್ಮ ಕಾಲದಲ್ಲಿ ನಿಮಗೆ ಗೊತ್ತು, ಶಂಕರ್ನಾಗ್ ಅವರು ಇದ್ದಾರೆ, ಅನಂತನಾಗ್ ಅವರು ಇದ್ದಾರೆ, ರಾಜ್ಕುಮಾರ್ ಅವರು ಇದ್ದಾರೆ, ವಿಷ್ಣುವರ್ಧನ್ ಅವರು ಇದ್ದಾರೆ, ಶಿವರಾಜ್ಕುಮಾರ್, ರವಿಚಂದ್ರ ಇದ್ರೆ ಲೆಕ್ಕ ಹಾಕಿದ್ರೆ ಅವರೇ ಜನಗಳನ್ನ ಥಿಯೇಟರ್ಗೆ ಕರ್ಸ್ಕೊಡೋರು. ಇವಾಗ ನಮ್ಗೆ ಕಷ್ಟ ಆಗ್ತಾ ಇದೆ, ವೈಟ್ ಪೇಪರ್ ಏನೇ ಇದ್ರೂ ವೈಟ್ ಪೇಪರೇ, ಅದೇ ಸ್ಟ್ಯಾಂಪ್ ಪೇಪರ್ ಅಂತ ಹೇಳ್ತೀವಿ ನಾವು. ಆ ಮೇಲ್ಗಡೆ ಒಂದು 5% ಮಾತ್ರ ಪ್ರಿಂಟ್ ಮಾಡಿರ್ತಾರೆ, ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಅಂಥ ಸ್ಟ್ಯಾಂಪ್ ಪೇಪರ್ ಇವಾಗ ಇರಲಿಲ್ಲ ನಮಗೆ. ಮೇನ್ ಇಂಡಸ್ಟ್ರಿಗೆ ಲಾಸ್ ಆಗ್ತಾ ಇರೋ ಕಾರಣ ಆ ಸ್ಟ್ಯಾಂಪ್ ಪೇಪರ್ ಇಲ್ಲ. ಈ ಸಿನಿಮಾ ಸ್ಟ್ಯಾಂಪ್ ಪೇಪರ್ ನೀನೆ, ನೀವು ತೊಗೊಂಡಿದ್ದಂಥ ಕತೆ ತೊಗೊಂಡಿದೆ, ಒಳ್ಳೆ ಟೀಸರ್ ತುಂಬ ಚೆನ್ನಾಗಿದೆ, ಎಫೆಕ್ಟಿವ್ ಆಗಿದೆ. ಟೆಕ್ನಿಕಲಿ ಯಾವ ಥರ ಇದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಎಫೆಕ್ಟ್ಸ್ ತುಂಬ ಯೂಸ್ ಮಾಡಿಕೊಂಡಿದ್ದಾರೆ, ನೋಡೋಕ್ಕೆ ಅದ್ಧೂರಿಯಾಗಿ ಕಾಣುತ್ತೆ. ಆ ಕಾಲದಲ್ಲಿ ಈ ಥರ VFX ಅವಕಾಶ ಇರಲಿಲ್ಲ. 2000 ನಾಗದೇವತ ನಾವೇ ಮಾಡಿದ್ದೀವಲ್ವಾ, ಫಸ್ಟ್ ಟೈಮು ಒಂದು 1/2 ಗಂಟೆ ಮೇಲೆ CG ಮಾಡಿದಂಥ ಸಿನಿಮಾ ಅದು. ತುಂಬ ಕಷ್ಟಪಟ್ಟಿದ್ದೀವಿ. ಇವಾಗ ಆ್ಯಕ್ಚುಲಿ ಡೈರೆಕ್ಟರ್ ಸ್ವಲ್ಪ ಬುದ್ಧಿವಂತರಾದರೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ಇವಾಗ ಬುದ್ಧಿವಂತರ ಅಂತ ಅನಿಸ್ತದೆ, ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅವರು. ಆದ್ರೂ 3 ಕಷ್ಟಪಟ್ಟಿದ್ರು ಈ ವರ್ಕ್ಗೆ. ನಾಗೇಂದ್ರ ತಪಸ್ ಮಾಡಿದ್ರೆ ಏನೋ ಸಾಧನೆ ಮಾಡ್ಬೋದು. ಆ ಕಾಲದಲ್ಲಿ 100 ತಪಸ್ ಮಾಡೋರು. ಇವರು 3 ದೊಡ್ಡದಿನ ಇಲ್ಲ. ನಾನು ಡೈರೆಕ್ಟರ್ ಆಗೋದಕ್ಕೆ 16 ಅಷ್ಟೇ ಡೈರೆಕ್ಟಾಗಿ ಕೆಲಸ ಮಾಡಿದ್ದೀನಿ. 16 72 ನಾನು ಅಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ. ಯಾಕಪ್ಪ ಅಷ್ಟು ವರ್ಷ ಕೆಲಸ ಮಾಡಬೇಕಂತ ಕೇಳ್ತಾರೆ. 16 ಕೆಲಸ ಮಾಡಿದ ಕಾರಣದಿಂದ 100 ಚಿತ್ರ ಮಾಡೋಕ್ಕೆ ಅವಕಾಶ ಸಿಕ್ತು. ನಾನು ಏನೋ ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡೈರೆಕ್ಟರ್ ಆದರೆ ಒಂದೆರಡು ಮಾಡಿಕೊಂಡು ಮನೆಗೆ ಹೋಗ್ಬೇಕು ಪರಿಸ್ಥಿತಿ ಬಂದಿರೋದ. ಶ್ರಮ ಪಡಬೇಕು ನಾಗೇಂದ್ರ, ಶ್ರಮ ಪಟ್ಟನೇ ನಾವು ಸಕ್ಸಸ್ ಆಗೋದು. ನಾನು ಕೆಲಸ ಮಾಡಿದಂಥ ಗುರುಗಳು ಎಂಥವ್ರು ಅಂದರೆ ಹೇಳೋಕ್ಕಾಗಲ್ಲ. ಅಂಥ ಮಹನೀಯರು, ಅಂಥ ಮಹನೀಯರ ಹತ್ರ ಕೆಲಸ ಮಾಡಿದ್ವಿ, ಕಲಿತಿದ್ದೀವಿ ನಾವು. ಕ್ಯಾಮರಾಮನ್ ನಮ್ಮನ್ನು ಕರೆದು ಕ್ಯಾಮರಾ ಹತ್ರ ನಿಲ್ಸೋರು, ಕ್ಯಾಮರಾ ನೋಡ್ಕೊಳ್ಳಿ ಹೆಂಗಿದೆ ಏನಂತ, ಯಾವ ಎಷ್ಟು ಏರಿಯಾ ಬರುತ್ತಂತ. ಇವಾಗ ಗುರುಗಳು ಯಾರಿದ್ದಾರೆ ಸರ್ ನಮ್ಗೆ ಹೇಳ್ಕೊಡೋರು? ಯಾರಿಲ್ಲ. ಅವಾಗ ಕಥೆ ಬರೀಬೇಕಂದ್ರೆ ಸರ್ 6 1 ವರ್ಷ ಕಷ್ಟಪಡೋರು. ನಾವು ಆಚಾರ್ಯ ಯಾತ್ರೆ ಅವ್ರ ಹತ್ರ ಡೈಲಿ 12 ಹೋಗ್ತೀವಿ ಸರ್ ನೈಟು, ಬೆಳಗ್ಗೆ 5 ಕೆಲಸ ಮಾಡೋರು ನಾವು. ಅರ್ಧರಾತ್ರಿ ದೇವಗಳು ಓಡಾಡುತ್ತೆ. ಅಂಥ ಸಮಯ ನಮ್ಮ ಗುರುಗಳು ಎದ್ಬಿಟ್ಟು ನಮ್ಮನ್ನೆಲ್ಲ ಕೂರಿಸಿ ಒಂದು ಸ್ಕೂಲ್ ಥರ ಎಲ್ಲರೂ ಕೂರಿಸ್ಬಿಟ್ಟು ಹಾಡುಗಳು. ಆಚಾರ್ಯ ಆತ್ರೇಯ ಆತ್ರೇಯ ಅವರು ರೈಟರ್, ಪ್ರೇಮನಗರ್ ಕೇಳಿದ್ರಲ್ವಾ ಅವರು, ಅವ್ರ
ಡೈಲಾಗು ಹಾಡ್ತಾರೆ ಇರುತ್ತೆ, ಹಾಡು ಡೈಲಾಗ್ ತರ ಇರುತ್ತೆ ಅಂತ ಮಾನಿಯರವರು. ನಾನು ಕಾರ್ತಿ ದೇವ ಕೆಲಸ ಮಾಡಿದ್ನಿ, ದೊಡ್ಡ ದೊಡ್ಡ ಚಿತ್ರಗಳವರು ಡಿಆರ್ ಜೊತೆಯಲ್ಲಿ, ರಾಲಿಂಗೀರ, ರಮಣಾರೆಡ್ಡಿ, ಶಿವರಂಗಾರಾವ್, ಸತ್ಯನಾರಾಯಣ, ಸೋಮನ್ ಬಾಬು, ಕೃಷ್ಣ ಅಂತ ಮಹಾನ್ವರ ಜೊತೆ ಕೆಲಸ ಮಾಡಿದ್ವಿ. ಅವರ ಆಶೀರ್ವಾದ ಆಗ್ಬೋದು, ಅವ್ರ ಹತ್ತಕ್ಕಂಥ ವಿದ್ಯೆ ಆಗ್ಬೋದು, ಒಂದು ಸಕ್ಸಸ್ ಆಗೋದಕ್ಕೆ ದಾರಿ ಸಿಕ್ತು. ಇವಾಗ ಪೇಷನ್ಸ್ ಇಲ್ಲ, ಅಷ್ಟೇ ಕಾಯ್ಬೇಕನ್ನೋದು ಟೆನ್ಷನ್ ಇದೆ. ಬಟ್ ನಾನು ಕೇಳ್ಕೊಳೋದು ಒಂದೇ, ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಚಿತ್ರರಂಗ ಕರ್ನಾಟಕ ಮಾತ್ರ ಸ್ಥಿಮಿತವಾಗಿತ್ತು. ಇವಾಗ ಪ್ರಪಂಚಾದ್ಯಂತ ನಮ್ಮ ಕನ್ನಡದ ಬಗ್ಗೆ ಮಾತಿದೆ. ಕರ್ನಾಟಕ ರಂಗ, ಕರ್ನಾಟಕ ರಂಗ ಚಲನಚಿತ್ರರಂಗದಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ಮಾಡ್ತಾ ಇದ್ದಾರೆ ಅನ್ನೋದಿದೆ. ಇತ್ತೀಚೆಗೆ ಕಾಟೀರ ದೊಡ್ಡ ಹಿಟ್ಟಾಯಿತು. ಈ ಥರ ತಿಂಗಳಿಗೊಂದೆರಡು ಚಿತ್ರಗಳು ಮಾಡ್ತಾ ಬರ್ತಾ ಇದ್ದರೆ ಥಿಯೇಟರ್ ಚಿತ್ರಮಂದಿರಗಳು ಮುಚ್ಚಲ್ಲ ಅಂತ ಇದ್ದಾರೆ. ಬಟ್ ಏನಂದರೆ ಸಕ್ಸಸ್ ಆಗಿದವರು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಚಿತ್ರ ಮಾಡ್ತಾ ಇದ್ದಾರೆ. ಒಂದು ವಾರ ಓಡಿಸ್ತಾರೆ, ದುಡ್ಡು ತಗೊಂಡು ಹೋಗ್ತಾರೆ. ಬಟ್ ಈ ಎರಡು ವರ್ಷ ಥಿಯೇಟರ್ನ ಯಾರು ಮೇಂಟೈನ್ ಮಾಡ್ತಾರೆ? ಅದಕ್ಕೆ ಅವಾಗ ನಾವು ರೆಫರೆನ್ಸ್ ತಗೊಂಡಿದ್ದು ಶಂಕರ್ನಾಗ್ ಅವರು, ಅನಂತನಾಗ್ ಅವರು, ಜಗ್ಗೇಶು, ಕಾಶಿನಾಥ್ ಈ ಥರದ, ಶಿವರಾಜ್ ಕುಮಾರ್, ರವಿಚಂದ್ರ ಎಲ್ಲ ತಗೊಂಡ್ರೆ ಪ್ರತಿ ತಿಂಗಳು ಯಾರೊಬ್ಬ ದೊಡ್ಡ ಹೀರೋ ಸಿನಿಮಾ ಬಿಡುಗಡೆ ಆಗೋದು. ಚಿತ್ರಮಂದಿರ ಏನಂದ್ರೆ ಶುಕ್ರವಾರ ಅಂದ್ರೆ ಒಂದು ಹಬ್ಬ ತರ ಇರೋದು. ನಮಗೆ ಬ್ಲಾಕ್ ಟಿಕೆಟ್, ಬ್ಲಾಕ್ ಟಿಕೆಟ್ ಮಾರ್ಕೊಂಡು ಮನೆ ಕಟ್ಕೊಂಡು ಹೋಗಿದ್ದಾರೆ, ಮದುವೆ ಮಾಡಿದವರಿದ್ದಾರೆ ಕರ್ನಾಟಕದಲ್ಲಿ. ಹಂಗಿರೋದು ಕಾಲ, ಪುನಃ ಆ ಕಾಲ ಬರಬೇಕಂತ ಆಸೆ ಪಡ್ತೀನಿ. ನಮ್ಮ ಹೇಮಂತ್ ಅವರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದರೆ ಸಕ್ಸಸ್ ಆಗಬೇಕು. ಪಾತ್ರದಾರನು ಡೈಲಾಗು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಕೆಮರಾಮನ್ ವರ್ಕು ಚೆನ್ನಾಗಿದೆ, ಮ್ಯೂಸಿಕ್ಕು ಚೆನ್ನಾಗಿದೆ. ಟೋಟಲ್ ಒಂದು ಸಕ್ಸಸ್ಫುಲ್, ಸಕ್ಸಸ್ ಆಗೋದಕ್ಕೆ ಇರುವಂಥ ಡೆಪ್ತ್ ಕಾಣ್ತಾ ಇದೆ ಸಿನಿಮಾ. ಒನ್ಸ್ ಅಗೇನ್ ಬೆಸ್ಟ್ ಆಫ್ ಲಕ್ ಟು ಸಾಮ್ರಾಟ ಮಾಂದಾತ. ಮೊದಲಿಗೆ ನನ್ನ ಪೂಜ್ಯ ಗುರುಗಳಾದಂತಹ ಓಂ ಸಾಯಿ ಪ್ರಕಾಶ್ ಸಾರ್ಗೆ ನನ್ನ ಕೃತಜ್ಞತೆಗಳು. ಟ್ರೈಲರ್ ತಂದು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಕೃತಜ್ಞತೆ ಸರ್. ಮತ್ತು ಎಲ್ಲ ಪತ್ರಿಕಾಗೋಷ್ಠಿ ಸಂಪಾದಕರು ಮತ್ತು ಮಾಧ್ಯಮ ಮಿತ್ರಗಳಿಗೆ ನನ್ನ ಕೃತಜ್ಞತೆಗಳು. ಸಾಮ್ರಾಟ್ ಮಾಂದಾತ ಒಂದು ಪೌರಾಣಿಕ ಚಿತ್ರ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದರೆ ಎಲ್ಲ ಕಲಾವಿದರು ರಂಗಭೂಮಿ ಕಲಾವಿದರು. ಇದೇ ಮೊದಲನೇ ಬಾರಿಗೆ ಅವರು ಕ್ಯಾಮ್ರಾನ ಫೇಸ್ ಮಾಡಿರುವಂಥದ್ದು. ಒಳ್ಳೆಯ ತಯಾರಿ ಮಾಡಿಕೊಂಡು ಒಂದು 5 to 6 months ನಾವು ಈ ಸಿನಿಮಾಗೆ ಬರೀ ರಿಹರ್ಸಲ್ಸೇ ಮಾಡಿಕೊಂಡು ಮಾಡಿದ್ವಿ. ಯಾಕಂತಂದರೆ ಅವ್ರಿಗೆ ಮಾರ್ಕಿಂಗ್ಸ್ ಗೊತ್ತಿರ್ತಿರ್ಲಿಲ್ಲ, ಅವ್ರಿಗೆ ಡೈಲಾಗ್ ಪ್ರೊನೌನ್ಸಿಯೇಷನ್ ಜೊತೆಗೆ ಸುಮಾರು ಕರೆಕ್ಷನ್ಸ್ಗಳ ಡೆವಲಪ್ಮೆಂಟ್ ಬೇಕಾಗಿತ್ತು. ಆದ್ದರಿಂದ ಅವರು ತಯಾರಿ ಮಾಡಿಕೊಂಡು ಇದನ್ನು ಅಭಿನಯ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ನಾವು ಕೊರೋನಾ ಬರೋಂಥ ಟೈಮಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. 3 years ಅಂದರೆ ಆ್ಯಕ್ಚುಲಿ ಶೂಟಿಂಗ್ ಡೇಸ್ ಕಮ್ಮಿ ಇದ್ದರೂ ಕೂಡ ಅದಾದಮೇಲೆ ವಿ ಎಫ್ ಎಕ್ಸ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 2300 ವಿ ಎಫ್ ಎಕ್ಸ್ ಶಾರ್ಟ್ಸ್ ಇರ್ಬೋದು. ಇದರಲ್ಲಿ ಕಂಪ್ಲೀಟ್ ವಿ ಎಫ್ ಎಕ್ಸ್ ಇರೋದರಿಂದ ಇದು 3 ವರ್ಷ ಹಿಡಿತು. ಆಮೇಲೆ ಕತೆಗೆ ಬಂತಂದರೆ ಒಂದು ಸಿಂಪಲ್ 4 lines ಹೇಳಿ ಮುಗಿಸ್ತೀನಿ. ತ್ರೇತಾಯುಗದ ಆದಿ ಭಾಗದಲ್ಲಿ ಅಧರ್ಮ ಅನ್ನೋದು ಹೆಚ್ಚಾಗಿ, ಕಾರಣ ಲಕ್ಷ್ಮಿ ಒಂದು ಸುಲಭವಾಗಿ ಎಲ್ಲ ದುಷ್ಟ ದಾನವರಿಗೆ ಲಭ್ಯಳಾದ್ಲು ಅಂತ ಒಂದು ಕಾರಣಕ್ಕೋಸ್ಕರ ಅಧರ್ಮ ಹೆಚ್ಚಾಗ್ಬಿಡುತ್ತೆ. ಆಗ ಧರ್ಮದೇವನಿಗೆ ನೆಲೆ ಇಲ್ಲದೆ ದೇವರ ಭೂಲೋಕನ ತ್ಯಜಿಸಿ ಅವನು ದೇವಲೋಕದ ಕಡೆ ಓಡಿ ಹೋಗ್ತಾನೆ. ಓಡಿ ಹೋಗ್ತಾ ಅವನು ಶನಿದೇವರನ್ನ ಭೇಟಿ ಮಾಡ್ತಾನೆ. ಅಲ್ಲಿ ಈ ಒಂದು ಲೋಕಕಂಟಕವಾಗಿರೋದಕ್ಕೆ ಕಾರಣ ಲಕ್ಷ್ಮಿ ಬಂದು ಸುಲಭ ದುಷ್ಟದಾನವರಿಗೆ ಸುಲಭವಾಗಿ ಲಭ್ಯವಾಗಿದ್ದೇ ಇದಕ್ಕೆ ಕಾರಣ ಅಂತ ತಿಳಿದು ಒಂದು ಮಾತಿನ ಒಂದು ಚಕಮಕಿಲಿ ಒಂದು ಪಂಥ ಆಗ್ಬಿಡುತ್ತೆ. ಯಾರು ಶ್ರೇಷ್ಠತರು ಶ್ರೇಷ್ಠರು ಅನ್ನೋದಕ್ಕೆ ಒಂದು ಪಂಥ ಆಗ್ಬಿಡುತ್ತೆ. ಆ ಪಂಥ ನಿರ್ಧಾರ ಆಗೋದಕ್ಕೆ ತ್ರಿಮೂರ್ತಿಗಳ ಲೋಕದಲ್ಲಿ ಒಂದು ಸಭೆಯಲ್ಲಿ ಶ್ರೀಹರಿ ಹತ್ರ ಹೋಗಿ ಅದನ್ನು ಮುಂದೆ ಇಡ್ತಾರೆ. ಆಗ ಆ ಶ್ರೀಹರಿಯ ಒಂದು ಚಿತ್ರದ ಪ್ರಕಾರ ಭೂಲೋಕದಲ್ಲಿ ಮಾಂದಾತನೆಂಬ ಒಬ್ಬ ಮನುಷ್ಯ ಯವನಾಶ್ವನ ಕಿಬ್ಬೊಟ್ಟೆಯಿಂದ, ಅಂದರೆ ಒಬ್ಬ ತಂದೆ ಕಿಬ್ಬೊಟ್ಟೆಯಿಂದ ಹುಟ್ಟಿ ಈ ಒಂದು ಶ್ರೇಷ್ಠತೆಯನ್ನು ನಿರ್ಧಾರ ಮಾಡುವಂಥ ಒಂದು ನಿರ್ಣಾಯಕವಾದಂಥ ಜನ್ಮವನ್ನು ತಾಳ್ತಾನೆ ಅಂತ ಶ್ರೀಹರಿ ಹೇಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಇವರಿಬ್ಬರು ಪಂಥಕ್ಕೆ ಹೋಗಿ ನಿಂತ್ಕೊಂಡಾಗ ಯಾರು ಶ್ರೇಷ್ಠ ನಿರ್ಧಾರ ಮಾಡುವಂತ ಕೇಳಿಕೊಂಡಾಗ ಮಾಂದಾತನಿಗೆ ಶನಿದೇವರ ಬಗ್ಗೆ
ಶನಿದೇವರ ಬಗ್ಗೆ ಅನುಕಂಪ ಇದ್ದೇನೆ, ಲಕ್ಷ್ಮಿ ಬಗ್ಗೆ ಹೆಚ್ಚಿಗೆ ಮಾತು ಮಾತಾಡ್ದ ಅಂಥೇಳಿ ಅದು ಕಷ್ಟಗಳು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಶನಿದೇವರು. ಈ ಕಷ್ಟಗಳು ಇದೆಲ್ಲ ಮಾಡ್ತಾ ಇದ್ರು ಕೂಡ ಕೊನೆಯಲ್ಲಿ ಸತ್ಯ ಧರ್ಮ ಇವೆಲ್ಲ ಯಾವುದನ್ನು ಕೈ ಬಿಡದೆ ಅಧರ್ಮಗಳನ್ನ ದಾರಿ ಹಿಡಿದೇನೆ, ಅವನು ಕೊನೆಗೆ ಲಕ್ಷ್ಮಿ ಮತ್ತೆ ಶನಿದೇವರಿಗೆ ಪ್ರೀತಿಗೆ ಪಾತ್ರ ಹೇಗೆ ಆಗ್ತಾನೆ ಅನ್ನೋದು ಚಿತ್ರದ ಸಾರಾಂಶ. ಮುಂದೆ ಇದರಲ್ಲಿ ಸಿನಿಮಾದಲ್ಲಿ ಎರಡು ಸಾಂಗ್ಗಳಿದ್ದಾವೆ, ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಒಂದು ಶನಿದೇವರ ಬಗ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಾಂಗ್ ಇದೆ. ಸಿನಿಮಾ ಎಲ್ಲ ಮುಗಿದೋಗಿದೆ, ಈಗ ನಾವು ಸೆನ್ಸಾರ್ಗೆ ಬರೋ ವಾರದಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಏಪ್ರಿಲ್ ಅಲ್ಲಿ ಸಿನಿಮಾನ ರಿಲೀಸ್ ಮಾಡುವಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಪ್ರಚಾರ ಈಗಾಗಲೇ ಲೈಟ್ ಆಗಿ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದು ಇವತ್ತು ಟ್ರೈಲರ್ ಲಾಂಚ್. ಇಲ್ಲ ಗುರುಗಳೇ, ಇದು ಆಕ್ಚುಲಿ ಬಂದ್ಬಿಟ್ಟು ಇನ್ಸ್ಪಿರೇಷನ್ ಗುರುಗಳದು ಸುಮಾರು ಸಿನಿಮಾಗಳು ಮತ್ತೆ ರಾಜ್ಕುಮಾರ್ ಸಿನಿಮಾಗಳು ರೆಫರೆನ್ಸ್ಗಳು ಇವೆಲ್ಲ ಬಂದ್ಬಿಟ್ಟು ನಾರ್ಮಲ್ ಆಗಿ ನೋಡ್ತಾ ಇದ್ವಿ. ಒಂದು ಸರಿ ನಾನು ಶನಿಮಾತ್ ಒಂದು ನಾಟಕದ ಒಂದು ಇದಕ್ಕೆ ಹೋಗಿದ್ದೆ ಮತ್ತದಲ್ಲಿ, ಅಲ್ಲಿಂದ ಬರ್ತಾ ಇರುವಾಗ ಸುಮ್ಮನೆ ಹಾಗೆ ಡಿಸ್ಕಷನ್ ಮಾಡ್ತಾ ಇರುವಾಗ ಒಂದು ಕತೆ ಚೆನ್ನಾಗಿದೆ ಮಾಡೋಕ್ಕಾಗುತ್ತಾ ಇದು ಅಂತ ಒಂದು ಪ್ರಶ್ನೆ ಬಂದಾಗ, ಇಲ್ಲ ಇದನ್ನ ಸಿನಿಮಾ ಮಾಡ್ಬಿಡೋಣ ಅಂತೇಳಿ ನಿರ್ಧಾರ ಮಾಡಿಕೊಂಡೆ. ಬಟ್ ಏನಂತಂದರೆ ಸಿನಿಮಾನ ಹಳೆ ಕಾಲದ ಸ್ಟೈಲಲ್ಲಿ ಮಾಡೋದಕ್ಕಿಂತ ಈಗಿನ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಒಂದು ಡಿಫ್ರೆಂಟ್ ರೆಪ್ರೆಸೆಂಟೇಷನ್ ಮಾಡ್ಬೋದು ಅನ್ನೋ ಒಂದು ಧೈರ್ಯದಲ್ಲಿ ನಾನು ಆರಂಭ ಮಾಡಿದ್ದು. ಆರಂಭ ಮಾಡಿದಾಗ ಶೂಟಿಂಗ್ ಏನೋ ಕಮ್ಮಿ ಇತ್ತು ಡೇಸು, ಬಟ್ ಆಮೇಲೆ ಅದ್ರ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಆಗ್ತಾ ಒನ್ ಇಯರ್ ಅಂತ ಅಂದ್ಕೊಂಡಿದ್ದು 3 ವರ್ಷ ಆಗೋಯ್ತು. 3 ಇಯರ್ಸ್ ಬರೀ VFX ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಅಂದರೆ ಅದು ಸ್ವಲ್ಪ ಸೆಟ್ ಆಗ್ತಾ ಇರಲಿಲ್ಲ, ವಿಜುವಲ್ಸ್ ಫಿಟ್ ಆಗ್ತಾ ಇರಲಿಲ್ಲ, ನಾವು ಪ್ರಿವೀಸ್ ಮಾಡಿದ್ದು ಮತ್ತು ಫೈನಲ್ ಬಂದರೆ ಔಟ್ಪುಟ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ. ಈ ಥರ ಟ್ರಯಲ್ ನೆರರ್ಗಳಲ್ಲಿ ಟೈಮು ಎಕ್ಸ್ಟೆಂಡ್ ಆಗಿಬಿಟ್ಟು 3 ಇಯರ್ಸ್ ಆಗಿದ್ವು. ಹಾಂ ಹೇಳಿ. ಥ್ಯಾಂಕ್ ಯು ಗುರುಗಳೇ. ಖಂಡಿತ ಇನ್ಪುಟ್ ತಗೊಳ್ಳೋಣ ಗುರುಗಳೇ, ಯಾಕಂದ್ರೆ ಇದು ಎಲ್ಲ ಕಲಿಕೆ. ಯಾಕಂದ್ರೆ ಇದಕ್ಕೆ ಮುಂಚೆ ನಾನು ಯಾವ್ದು ಸಿನಿಮಾ ಏನೇ ಮಾಡಿದ್ರು ಇವಾಗ ಮಾಡಿರೋದಕ್ಕೂ ತುಂಬಾ ಡ್ರಾಸ್ಟಿಕಲಿ ಇಂಪ್ರೂವ್ಮೆಂಟ್ಸ್ ಬೇಕಾಗುತ್ತೆ. ಇನ್ಪುಟ್ಸ್ ತಗೊಳ್ತೀನಿ, ಯಾಕಂದ್ರೆ ಇದನ್ನ ಇದು ಫಸ್ಟ್ ಕಾಪಿನ ರೆಡಿ ಆಗಿಲ್ಲ, ಇವಾಗ ನಾವು ಸೆನ್ಸರ್ ಹಾಕುವಂತ ಸ್ಟೇಜ್ ಅಲ್ಲಿ ಇದೆ. ಇದನ್ನ ನಾವು ಮೈಂಡ್ ಇಟ್ಕೊಂಡು ಅದನ್ನು ಒಂದು ಕರೆಕ್ಷನ್ ಮಾಡ್ಕೊಡ್ತೀವಿ. ಎಲ್ಲ ಕಲಿಕೆ ಕಲಿಕೆ ಇಲ್ಲದೆ ಏನು ಮಾಡಕ್ ಆಗೋದಿಲ್ಲ, ಎಷ್ಟು ಕಲ್ತರು ಕಮ್ಮಿನೇ. ಇದು ಈ ಪಾಯಿಂಟ್ ಹೇಳ್ತಾ ಇದ್ದೀರಾ, ಇದು ಯಾಕಂದ್ರೆ ನಾವು ಟ್ರೇಲರ್ ಬೇಕಂತಾನೆ ನಾನು ಹಾಕ್ಸಿದ್ದೆ, ಯಾಕಂದ್ರೆ ಅದು ಸರೌಂಡಿಂಗ್ ಬೇಕು ಅಂತ ಹೇಳ್ಬಿಟ್ಟು ಈ ಪರ್ಟಿಕ್ಯುಲರ್ ಆಗಿ ದೇವತೆಗಳ ವಾಯ್ಸ್ಗೆ ಹಾಕಿದ್ದೀವಿ. ಅದರಲ್ಲಿ ಒಂದು ಸೈನಿಕರ ಮುಂದೆ ನಿಂತ್ಕೊಂಡು ಮಾತಾಡೋ ಎಕೋ ಹಾಕ್ಸ್ಬಿಡಿ, ಅವನು ನನ್ನ ಕನ್ವಿನ್ಸ್ ಮಾಡಿದ್ರೆ ನಾನು ಅದು ಒಪ್ಕೊಂಡ್ಬಿಟ್ಟೆ, ಯಾಕಂದ್ರೆ ಚೆನ್ನಾಗಿತ್ತು ಅಂತ ಟೈಮಲ್ಲಿ ಕರೆಕ್ಷನ್. ಸಿನಿಮಾದಲ್ಲಿ ಆ ಥರ ಇರೋದಿಲ್ಲ, ಯಾಕಂದ್ರೆ ಅದು ಒಪ್ಕೊಂಡಿದ್ದೆ ಮಾಡಿದೆ ಬೇಕು ಅಂತ ಮಾಡಿದ್ದು ಪರ್ಟಿಕ್ಯುಲರ್ಲಿ. ಹಾ ಗೊತ್ತು ಗುರುಗಳೇ, ಗೊತ್ತು ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಖಂಡಿತ ಖಂಡಿತ ಖಂಡಿತ. ಹಾ ಗುರುಗಳೇ, ಹಾ ಆ್ಯಕ್ಚುಲಿ ಬಂದ್ಬಿಟ್ಟು ಇದೆಲ್ಲ ಫುಲ್ ಕಂಪ್ಲೀಟ್ ಏನು ಸೆಟ್ಸ್ ಯೂಸ್ ಮಾಡಿದ್ದೀವಿ, ಸುಮಾರು ಸೆಟ್ಸ್ ಯೂಸ್ ಮಾಡಿದ್ದೀವಿ. ಯಾಕಂದ್ರೆ ದರ್ಬಾರ್ ಸೆಟ್ಸ್ ಯೂಸ್ ಮಾಡಿದ್ದೀವಿ, ಮತ್ತು ಲಕ್ಷ್ಮಿ ಮತ್ತು ಇವರು ಶನಿದೇವರ ಪಂಥಗಳಾಗುವಾಗ ಸುಮಾರು 3-4 ದರ್ಬಾರ್ ಇದೆ. ಒಂದು ದರ್ಬಾರ್ ಇನ್ನೊಂದು ದರ್ಬಾರ್ಗೂ ಮ್ಯಾಕ್ಸಿಮಮ್ ಡಿಫರೆನ್ಸ್ ಇದೆ. ಇದೆಲ್ಲ ಬಂದು ಸೆಟ್ಸ್ ಹಾಕಿದ್ದೀವಿ, ಒಂದು ದೊಡ್ಡ ಗೋಡನ್ ತೊಗೊಂಡು ಒಂದು 3 ಮಂತ್ಸ್ 3.5 ಮಂತ್ಸ್ ತೊಗೊಂಡು ಅದೆಲ್ಲ ವರ್ಕ್ ಮಾಡಿದ್ದೀವಿ. ಯಾಕಂದರೆ ಸ್ವಲ್ಪ ರಿಯಲಿಸ್ಟಿಕ್ ಫೀಲ್ ಆಗಲಿ ಅಂತ, ಯಾಕಂದರೆ ಆ 3Dಗೂ ಮತ್ತು ನಾವು 3D ಮಾಡ್ಲಿಂಗ್ ಎಲ್ಲ ಮಾಡಿದ್ದೀವಿ, ಸುಮಾರು ಮಾಡಿದ್ದೀವಿ. ಅದು ಗೊತ್ತಾಗದೆ ಇಲ್ಲಿ ನ್ಯಾಚುರಿಟಿ ಬರಲಿ ಅಂತ ಎಷ್ಟೇ ಸೆಟ್ಟಿಂಗ್ ಸ್ಟೇಷನ್ ಇಟ್ಕೊಂಡು ಸುಮಾರು ವರ್ಕ್ ಮಾಡಿದ್ದೀವಿ. ಆ ಡೈರೆಕ್ಟರ್ ಕೆಲಸ ಎಲ್ಲ ಸುಮಾರು ರವಿ ಇದ್ದಾರೆ, ರವಿ ಮಾಡಿದ್ದಾರೆ, ಯಾಕಂದ್ರೆ ನನ್ನ ಗೈಡೆನ್ಸಲ್ಲಿ ಸುಮಾರು ಮಾಡಿದ್ದಾರೆ, ಯಾಕಂದರೆ ಅವರಿಲ್ಲದೆ ಏನು ಮಾಡೋಕ್ಕಾಗ್ತಾ ಇಲ್ಲ ಗುರುಗಳು. ಅರ್ಕವಾದ ಅನುಭವ ಕಹಿ ನೆನಪು. ಅರ್ಕವಾದ ಅಂತ ಒಂದು ಸಿನಿಮಾ ಮಾಡಿದೆ, ಅದು ತುಂಬ ಕಹಿ ನೆನಪು, ಅದು ಬರೀ ಅನುಭವಕ್ಕೂ ಅಂತ ಇಟ್ಕೊಳ್ತೀನಿ. ಯಾಕಂದ್ರೆ ಅದು ನನಗೆ ಅಷ್ಟೊಂದು ಮೆಚುರಿಟಿ ಆಫ್ ಇದಿಲ್ಲ ಡೈರೆಕ್ಷನ್ ಮಾಡೋ ಅಂತ ಇದರಲ್ಲಿ. ಅದು ಒಂದು ಮಾಡಿ ಅದೊಂದು ಪಾಠ ಕಲಿತೆ. ಅದು ಏನಕ್ಕಂದ್ರೆ ಬರೀ ಒಂದು ಕಲಿಕೆ ಯೂಸ್ ಮಾಡ್ತಾ ಇದ್ದೀನಿ, ಏನಂದ್ರೆ ಅದು ಏನು ಮಿಸ್ಟೇಕ್ಸ್ ಮಾಡಿದೆ ಅದು ರಿಪೀಟ್ ಆಗಬಾರ್ದು ಅಂತ. ಆಲ್ಮೋಸ್ಟ್ ನನ್ನ ಮೆಚುರಿಟಿ ಸ್ವಲ್ಪ ಇದರಲ್ಲಿ ಏನಾದರೂ ಸ್ವಲ್ಪ ಯೂಸ್ ಆಗಿದೆ ಅಂತ ಇದೊಂದೇ ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಕೊಬೋದು ಬಿಟ್ಟರೆ ಅದು ನನ್ನ ಅನುಭವಕ್ಕೆ ಮಾತ್ರ ಗುರುಗಳೇ. ನಮಸ್ಕಾರಗಳು ಹಿರಿಯ ಕರೆಗೆ ಮತ್ತೆ ಹಿರಿಯ ರಂಗಭೂಮಿ ಕಲಾವಿದರು ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ಸಲ್ಲಿಸ್ತಾ. ನನ್ನ ಹೆಸರು ಬಸವರಾಜ್ ಅಂದ್ಬಿಟ್ಟು, ನಾನು ಸುಮಾರು ಒಂದು 68 ನಾನು ಚಿಕ್ಕ ಹುಡುಗನ ಪಾತ್ರ ಮಾಡಿದ್ದೆ.
ಸತ್ಯವ್ರತ ಮಗನ ಪಾತ್ರ ಮಾಡಿದ್ದೆ 68ರಲ್ಲಿ. 81 ಫೆಬ್ರವರಿನಲ್ಲಿ ನಮ್ಮದು ಈ ರಾಜ ಪಾತ್ರ ಶುರುವಾಯಿತು. ಅಲ್ಲಿಂದ ರಾಜವಿಕ್ರಮ, ರಾಜ ಸತ್ಯವ್ರತ, ನಳದ ಮಯಂತಿ ಮತ್ತು ಸತ್ಯಮಹಾನ್ದಾತ ಹಿಂಗೆ ಮಾಡ್ಕೊಂಡು ಬಂದು, ಈ ಸತ್ಯಮಹಾನ್ದಾತ ನಮ್ಮ ನಾಟಕ ಮಾಡುವಾಗ ವಜ್ರಪ್ಪ ಮಾಸ್ಟರ್, ಸಿ ವಜ್ರಪ್ಪ ಅವರು ನಮ್ಮ ಗುರುಗಳು, ಅವರು ನಮ್ಮನ್ನು ಆ ಪಾತ್ರ ಒಂದು ಕ್ಯಾಸೆಟ್ ಮಾಡಿದ್ರು ಶ್ರುತಿ ಟ್ರ್ಯಾಕಿಂದ. ಆ ಕ್ಯಾಸೆಟ್ ಮಾಡುವಾಗ ನನ್ನ ಸ್ವಲ್ಪ ನಮ್ಮನ್ನೆಲ್ಲ ತಿದ್ದಿ ತೀಡಿ ಮಾಡಿದ್ರು. ಅದು ನಾಟಕ ರಂಗಭೂಮಿಗೆ ಹೊಂದ್ಕೊಳ್ಳೋ ಥರ ಮಾಡಿದರು. ಆ ನಾಟಕನ ನೋಡಿ ಇವರು ಸರ್ ಎಲ್ಲಿ ನಾಟಕ ನೋಡಿದ್ರು ಅಂತ ಗೊತ್ತಿಲ್ಲ ನನಗೆ, ನಮ್ಮನ್ನು ಕೇಳಿದ್ರು ಇದನ್ನು ಇದು ಮಾಡಬೇಕು ಅಂತೇಳಿ. ಆಗ ಸರ್ ನಾವೆಲ್ಲ ರಂಗಭೂಮಿ, ನಾವು ಇವಾಗ ಮೇಕಪ್ ಹಾಕ ಹೀಗೆಲ್ಲ ಮಾಡೋದು ನಮ್ದು ಅಭ್ಯಾಸ ಇರ್ತಿತ್ತು ಅದು ಮುಂಚಿನ ರಂಗಭೂಮಿ. ನನ್ನನ್ನು ನಮ್ಮನ್ನು ಸಾಕಷ್ಟು ತಿದ್ದಿ ತೀಡಿ ಸಾಕಷ್ಟು ಕೆಲಸ ಮಾಡಿ ಒಂದು 3.5-4 ಪ್ರಾಕ್ಟೀಸ್ ಮಾಡಿ ಆಮೇಲೆ ನಮಗೆ ಈ ಪಾತ್ರ ಮಾಡಲಿಕ್ಕೆ ಹೇಳಿದ್ರು. ಅದರಿಂದ ಸಾಧ್ಯವಾದಷ್ಟು ದೇವರು ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಎಫರ್ಟ್ ಹಾಕಿ ಮಾಡಿದ್ದೀನಿ ಸರ್. ಮಾನ ಹೌದು ಸರ್, ನನ್ನ ಮಾನದಾಸನ ಪಾತ್ರ ಮಾಡಿದೆ ಸರ್, ಮಾಡಿದ್ದೀವಿ ಸರ್. ಒಂದು ಈ ಮಾನದಾತನ ಪಾತ್ರನೇ ಒಂದು 40-45 ಸರಿ ಮಾಡಿದ್ದೀವಿ ಸರ್. ಏನೊಂದು ವಿಷಯ ಏನಪ್ಪ ಅಂತಂದ್ರೆ, ಇದ್ರ ಪಾತ್ರಧಾರಿಗಳನ್ನ ಸೆಲೆಕ್ಟ್ ಮಾಡಕ್ಕೆ ಒಂದು ಜನೊಂದು ರೀಸನ್ ಇದೆ. ಏನಂತಂದ್ರೆ, ಮಾನದಾತನ ಯಾಕೆ ಇವರೇ ಮಾಡಬೇಕಾಗಿತ್ತು, ಶನಿದೇವರ ಪಾತ್ರ ಯಾಕೆ ಅವರೇ ಮಾಡಬೇಕಾಗಿತ್ತು ಅನ್ನೋದಕ್ಕೆ. ಯಾಕಂದ್ರೆ ನಾನು ಅವ್ರ ನಾಟಕಗಳನ್ನ ನೋಡಿದಾಗ ಶನಿದೇವರ ಪಾತ್ರ ಅವರೇ ಮಾಡಿದ್ರು, ಸುಮಾರು ಸತಿ ಮಾಡಿದ್ರು ಅವ್ರು, ಸುಮಾರು ವಿಡಿಯೋಸ್ನ ನೋಡಿ ನೋಡಿ ನಾನು ಅವ್ರನ್ನ ಓಕೆ ಇವ್ರು ಮಾಡಿದ್ರೆ ಇನ್ನೂ ಸ್ವಲ್ಪ ನನ್ನ ಕ್ಯಾರೆಕ್ಟರ್ಗೆ ವೇಟ್ ಬರುತ್ತೆ, ಆ ಬಾಡಿ ಲ್ಯಾಂಗ್ವೇಜ್ ಮೂಮೆಂಟ್ಸ್ ಎಲ್ಲ ಈಸಿ ಆಗುತ್ತೆ ನನಗೆ ಮೇಕಿಂಗ್ಗೆ ಅಂತೇಳಿ ಅವ್ರನ್ನ ಒಂದ್ಸತಿ ಆಡಿಷನ್ ಮಾಡಿ ಫೈನಲೈಸ್ ಮಾಡಿದ್ರು. ಇಲ್ಲಾಂದ್ರೆ ಇದು ಕಷ್ಟ ಆಗ್ತಾ ಇತ್ತು, ಶನಿದೇವರ ಹೈ ಪಿಚ್ ಪರ್ಫಾರ್ಮೆನ್ಸ್, ಬಿಹೇವಿಯರ್ ಇವೆಲ್ಲ ಬೇರೆ ಥರ ಇರ್ತಾ ಇತ್ತು. ಒಬ್ಬರು ಶನಿ ಪಾತ್ರ ಆದವ್ಯ ಪಾತ್ರ ಮಾಡೋಕ್ಕೂ ಇನ್ನೊಬ್ರು ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಬಟ್ ಸಿನಿಮ್ಯಾಟಿಕ್ ಆಗಿ ಆ ಸಿನಿಮಾಗೆ ಫ್ಲೇವರ್ ಬೇಕು ಅನ್ನೋದಕ್ಕೋಸ್ಕರ ಇವರು ಮಾಡ್ತಾರೆ ಅನ್ನೋ ನಂಬಿಕೆ ಅದ್ರ ಮೇಲೆ ಬಂತು, ಅದಕ್ಕೆ ಮಾಡಿದ್ರು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶ್ರೀಮಶ್ಶನೇಶ್ವರಂ ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಗಣ್ಯಾತಿ ಗಣ್ಯರಿಗೆ ಹಿರಿಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಮುಂದೆ ಕುಳಿತಿರ್ತಕ್ಕಂಥ ಪತ್ರಿಕಾ ಮತ್ತು ಮಾಧ್ಯಮದವರಿಗೆ ನಮಸ್ಕಾರವನ್ನು ಹೇಳ್ತಾ, ಹಿರಿಯ ಕಲಾವಿದರಿಗೆ ಹಾಗೂ ನನ್ನ ಜೊತೆ ಮಾಡಿರ್ತಕ್ಕಂಥ ಅನೇಕ ಕಲಾವಿದರಿಗೆಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ, ನನ್ನ ಹೆಸರು ಸುಂದರ ಬಾಬು ಅಂತೇಳಿ, ನಾನು ರಂಗಭೂಮಿಯ ಕಲಾವಿದ. ಸುಮಾರು ನಾನು 5 ವರ್ಷ ಇದ್ದಾಗಿಂದ ಈ ನೃತ್ಯವನ್ನು ಮಾಡೋದು, ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡೋದು ಮಾಡಿಕೊಂಡು ಬರ್ತಾ ಇದ್ದೆ. ನಾನು ಹುಟ್ಟಿದ್ದು ಹಿರಿಯೂರು ಚಿತ್ರದುರ್ಗದಲ್ಲಿ. ಬೆಂಗಳೂರಿಗೆ ಬಂದ ಮೇಲೆ ಸಾಮಾಜಿಕ ನಾಟಕಗಳನ್ನು ಮಾಡ್ತಾ ಇದ್ವಿ. ಆಗ ಸಾಮಾಜಿಕ ನಾಟಕಗಳಿಗೆ ಬೇಕಾದಷ್ಟು ಸ್ವಾಗತ ಇರ್ತಿತ್ತು. ಗಣೇಶನ ಹಬ್ಬ, ರಾಜೋತ್ಸವ ಆಗೋಬಿಟ್ರೆ ನೃಪದಂಗ ಮಂಟಪದಲ್ಲಿ ನಮ್ಮದೇ ನಾಟಕ, ಎಲ್ಲ ಕಡೆಯೂ ಒಂದು ದಿವಸಕ್ಕೆ 3-4 ನಾಟಕಗಳನ್ನೆಲ್ಲ ಆಡ್ತಾ ಇದ್ವಿ ಸಾಮಾಜಿಕ ನಾಟಕಗಳನ್ನು. 84 ಆದ ಮೇಲೆ ಸಾಮಾಜಿಕ ನಾಟಕ ನಿಂತೋಯ್ತು. ಅದರ ಮಧ್ಯದಲ್ಲಿ ನಾನು ಮತ್ತು ಬಸವರಾಜ್ ಎಲ್ಲ ಸೇರಿಕೊಂಡು ಶ್ರೀ ಛಾಯಾಪ್ರಿಯ ನಾಟಕ ಮಂಡಳಿ ಅಂತೇಳಿ ಶನೀಶ್ವರನ ಒಂದು ನಾಟಕವನ್ನು ಆಡುವಂಥ ಪಾತ್ರ ಪ್ರಯಾಣವನ್ನು ಮಾಡಿದ್ವಿ. ಅದು ಅಮೋಘವಾದಂತಹ ಸ್ವಾಗತವನ್ನು ಮಾಡಿತು. ಹಾಗಾಗಿ ಇದೇ ಎಲ್ಲ ಕಡೆಯೂ ಬೇರೆ ನಾಟಕ ಮಾತ್ರವಲ್ಲ, ನಾವೇನು ಮಾಡ್ತೀವಿ ಅಂತಂದರೆ ಕಥಾ ರೂಪದಲ್ಲಿ ಅವರವರ ಮನೆಗೆ ಹೋಗಿ ವಾರ ವಾರ ಒಂದು ಕಥೆಯ ರೂಪದಲ್ಲಿ ಮಾಡ್ತೀವಿ. ಹೇಗೆ ಅಂದರೆ ನಮ್ಮ ಟ್ರೂಪ್ ಹಾಗೆ ಕರ್ಕೊಂಡೋಗಿ ಏನು ವೇದಿಕೆ ಮೇಲೆ ಅಭಿನಯವನ್ನು ಮಾಡ್ತೀವೋ ಹಾರ್ಮೋನಿಯಮು ತಬಲಾ ಇಟ್ಕೊಂಡು ಅದೇ ರೀತಿಯಾಗಿ ವಿಥೌಟ್ ಮೇಕಪ್ಪಲ್ಲಿ ಮಾಡ್ತಾ ಇದ್ದೀವಿ, ಈಗಲೂ ಮಾಡ್ತಾ ಇದ್ದೀವಿ, ಮಾಡ್ತಾ ಇದ್ವಿ. ಅದಕ್ಕೆ ನಮಗೆ ಸ್ವಾಗತ ಚೆನ್ನಾಗಿ ಸಿಕ್ತು. ಈ ಮಾನದಾತ ನಾಟಕ ಅಂತಕ್ಕಂಥದ್ದು ಹೇಗಪ್ಪ ಅಂತೇಳಿದ್ರೆ, ತುಂಬ ವಿಚಿತ್ರವಾದಂಥ ನಾಟಕ, ಬಹಳ ಶಕ್ತಿ ಇರ್ತಕ್ಕಂಥ ನಾಟಕ. ಇದು ಅಷ್ಟೊಂದು ಸುಲಭವಾಗಿ ಯಾರೂ ಇದನ್ನು ಮುಟ್ಟೋದಕ್ಕಾಗಲ್ಲ. ಇದರಲ್ಲಿ ಬೇಕಾದಷ್ಟು ಸಿನಿಮಾತ್ಮಕ ನಾಟಕಗಳಿದ್ದಾವೆ. ಸತ್ಯವ್ರತ, ಮಾನದಾತ, ಸತ್ಯ ಹರಿಶ್ಚಂದ್ರ, ನಲಚಕ್ರವರ್ತಿ, ಪುರೂರವ, ಹೀಗೆ ಬೇಕಾದಷ್ಟು ನಾಟಕಗಳಿದ್ದಾವೆ. ಆದರೆ ಮಹಾನ್ದಾತ ನಾಟಕದಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ 2 ಪಾತ್ರಗಳು ಬಹಳ ಮುಖ್ಯವಾಗಿ ಬರುತ್ತೆ. ಏನು? ನಿಧಿ ಮತ್ತು ವಿಧಿ. ಈ ಪ್ರಪಂಚದಲ್ಲಿ ಮನುಷ್ಯ ಬದುಕಬೇಕು ಅಂತ ಹೇಳಿದ್ರೆ ಈ 2 ಇಲ್ತಲೇ ಇದ್ರೆ ಯಾರ ಕೈಯಿಂದನೂ ಇರೋದಕ್ಕೂ ಸಾಧ್ಯ ಇಲ್ಲ, ಬರೋದಕ್ಕೂ ಸಾಧ್ಯ ಇಲ್ಲ, ಹೋಗೋದಕ್ಕೂ ಸಾಧ್ಯ ಇಲ್ಲ. ಹಾಗೆ ಈ ಒಂದು ಪವರ್ ಹೇಗಿರುತ್ತೆ ಅಂತಂದ್ರೆ, ಸುಮಾರು ಜನ ನಾವು ನೋಡೋದಾಗೆ ಈ ನಾಟಕಗಳನ್ನು ಮಾಡೋದಕ್ಕೋಗಿ ಸ್ಟೇಜ್ ಸುತ್ತಾಕೊಂಡಿರೋದು, ಮತ್ತೆ ಅವರು ಹೆಸರಿಂದಲೇ ಹೋಗಿರ್ತಕ್ಕಂಥದ್ದು, ಏನೇನೋ ಅನೇಕ ಕಷ್ಟಗಳನ್ನು ಪಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಕಾರಣ ಏನಪ್ಪಾ ಅಂತಂದ್ರೆ ಸಿನಿಮಾತ್ಮ ಕಾರಣ ಅಲ್ಲ. ಆವಾಗಲೇ ಅಣ್ಣವ್ರು ಹೇಳಿದ್ರು ಒಂದು ಮಾತು, ಯಾರು ಪರಮಾತ್ಮನನ್ನ ಭಯ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೋ
ಅವನನ್ನ ಅವರು ಯಾವಾಗಲೂ ಮಗುವಿನ ತರ ಕಾಪಾಡ್ಕೊಂಡು ಹೋಗ್ತಾ ಇರ್ತಾನೆ ಅಂತೇಳಿ. ನಾವೆಲ್ಲ ಸುಮಾರು 1977-78 ಇಸ್ವಿಯಿಂದ ಪರಮಾತ್ಮನನ್ನ ಪೂಜೆ ಮಾಡ್ತಾ ಬಂದಿದ್ದೀವಿ. ನಾವು ಈಗಿದ್ದವರು ಇವತ್ತು ಇಲ್ಲಿವರೆಗೆ ಬಂದಿದ್ದೀವಿ, ನಿಮ್ಮ ಮುಂದೆ ಎಲ್ಲ ಕೂತ್ಕೊಂಡಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಆ ಭಗವಂತನಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿ. ಶನೇಶ್ವರ ಸ್ವಾಮಿ ಕೊಟ್ಟರೆ ವರ, ಬಿಟ್ಟರೆ ಶಾಪ. ಆತನನ್ನು ಪೂಜೆ ಮಾಡಬೇಕಂದ್ರೆ ನಿಮ್ಗೆಲ್ಲ ಲಭ್ಯ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ಎಲ್ರಿಗೂ ಅರ್ಥವಾಗಲಿ, ಎಲ್ಲರೂ ಭಗವಂತನ ಅನುಗ್ರಹ ಸಿಕ್ಕಲಿ ಅನ್ನೋ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಹೇಮಂತ್ ಕುಮಾರ್ ಅವರು ಮತ್ತು ಬಸವರಾಜ್ ಇವರಿಬ್ಬರ ಪ್ರಯತ್ನದಿಂದಲೇ ಈ ಒಂದು ಚಿತ್ರ ಹೊರಗಡೆ ಬಂದಿದ್ದು. ಬಸವರಾಜ್ ಹೇಳಿದಾಗೆ ನಾವು ರಂಗಭೂಮಿ ಕಲಾವಿದರು, ನಾವು ಹೇಗಪ್ಪ ಹವ್ಯಾಸಿ ಕಲಾವಿದರುಗಳಂತಿದ್ರೆ ನೀವು ಅಂದ್ಕೊಳ್ಬೋದು. ದಿನಕ್ಕೆ ಹೆಂಗಪ್ಪ ನೀನು 800 ಸಾಮಾಜಿಕ ನಾಟಕ ಆಡ್ತೀಯ ಅಂತ ಹೇಳಿದ್ರೆ, ನಾವು ದಾರಿಯಲ್ಲಿ ಹೋಗ್ಬೇಕಂದ್ರೆ ನೆರೆ ಹಿಂಗೆ ಮಾಡ್ತಿದ್ವಿ ಅಂದರೆ, ನೀನು ಅಪ್ಪ ನೀನು ಅಮ್ಮ ನೀನು ಅಣ್ಣ ನೀನು ತಮ್ಮ ಅಂತ ಮಾತಾಡ್ಕೊಂಡ್ರೆ ಅಲ್ಲಿ ನಾಟಕ ಆಡ್ತಿದ್ವಿ. ಅವಾಗೆಲ್ಲ ಸುಭಾಷ್ ನಗರದಲ್ಲಿ ಎಕ್ಸಿಬಿಷನ್ ಆಗಿರೋದು, ಅವಾಗ ಸಾಮಾಜಿಕ ನಾಟಕಗಳನ್ನು ಅಂತ ಸ್ಪಾಟಲ್ಲಿ ಆಡ್ತಾ ಇದ್ವಿ. ಅದು ಆವಾಗ ಪೌರಾಣಿಕ ಸಾಮಾಜಿಕ ನಾಟಕ. ಪೌರಾಣಿಕ ನಾಟಕದಲ್ಲಿ ಹಾಗಾಗಲ್ಲ, ಅದಕ್ಕೆ ಅಂತ ಒಂದು ತಾಳ ಇರುತ್ತೆ, ಅದಕ್ಕೆ ಅಂತ ಒಂದು ಮೇಳ ಇರುತ್ತೆ, ಅದಕ್ಕೆ ಅಂತ ಒಂದು ರೀತಿ ನೀತಿಗಳಿರುತ್ತೆ, ಅದನುಸಾರವಾಗಿ ಮಾಡಬೇಕು. ಬಟ್ ಚಲನಚಿತ್ರಕ್ಕೆ ಬಂದಾಗ ಏನಾಯಿತು, ನಮಗೆ ಸ್ವಲ್ಪ ಕಷ್ಟವಾಯಿತು. ಯಾಕಂದರೆ ನಮ್ಮ ಅಭಿನಯಕ್ಕೂ ನಮ್ಮ ಆತರಕ್ಕೂ ನಮ್ಮ ಅವಸರಕ್ಕೂ ನಾವು ಅಲ್ಲಿ ಕೂಗೋದಕ್ಕೂ ಇಲ್ಲಿ ಮಾತಾಡೋದಕ್ಕೂ ವ್ಯತ್ಯಾಸ ಬಹಳ ಇತ್ತು. ಅದನ್ನು ಹೇಮಂತ್ ಕುಮಾರ್ ಅವರು ಚೆನ್ನಾಗಿ ಒಂದು 3.5 ತಿಂಗಳ ಕಾಲಗಳ ನಮ್ಮನ್ನು ಇಳಿಸಿ, ಎಲ್ಲಿ ಇಳಿಸಬೇಕು, ಎಲ್ಲಿ ಎತ್ತಬೇಕು, ಹೇಗೆ ಡೈರೆಕ್ಷನ್ ಮಾಡಬೇಕು, ಹೇಗೆ ತಿರುಗಬೇಕು ಅಂತ ಹೇಳಿಕೊಟ್ಟು ಈ ಒಂದು ಚಿತ್ರವನ್ನು ಮಾಡಿದರೆ, ಅವರ ಒಂದು ಪರಿಶ್ರಮಕ್ಕೆ ಭಗವಂತ ಯಾವಾಗಲೂ ಆಶೀರ್ವಾದವನ್ನು ಮಾಡ್ತಾನೆ. ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಈ ನಮ್ಮ ಚಲನಚಿತ್ರ ಹೊರಗಡೆ ಬಂದಾಗ ಆ ಭಗವಂತನ ಆಶೀರ್ವಾದ, ಆಗಲೇ ಗುರುಗಳು ಹೇಳಿದಾಗೆ ಪೌರಾಣಿಕ ಚಿತ್ರ ಇಲ್ಲ, ಈಗ ಎಲ್ಲರ ಮೇಲೂ ಆ ಪ್ರಭಾವ ಬೀರಿ ಮತ್ತೆ ಪೌರಾಣಿಕೆಗೆ ಬಂದು ನಮ್ಮ ಧರ್ಮ, ನಮ್ಮ ಸಂಪತ್, ಸಂಸ್ಕೃತಿ ಎಲ್ಲ ಬೆಳೀಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಶನಿದೇವ, ಜೈ ಗುರುದೇವ. ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಭೂಮಂಡಲ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಚಿಕ್ಕಂದಿನೂ ರಂಗಭೂಮಿಯಲ್ಲಿ ಪಾತ್ರಗಳು ಮಾಡ್ಕೊಂಬಂದಿದ್ದೀನಿ. ಚಲನಚಿತ್ರ ಆದಮೇಲೆ ನಮಗೆ ಒಂಥರ ಮುಜುಗರ ಇತ್ತು. ಅದನ್ನ ಹೇಮಂತ್ ಸರ್ ಅವರು ಕ್ಯಾಮ್ರಾ ಮುಂದೆ ಬಂದಮೇಲೆ ಈ ರೀತಿ ಪಾತ್ರ ಮಾಡಬೇಕು, ಡೈಲಾಗ್ಸು ಡೆಲಿವರಿಗಳು ಈ ಥರ ಇರಬೇಕು ಅಂತೇಳಿ ನಮ್ಮ ತಿದ್ದಿ ತೀಡಿ ಈ ಒಂದು ಅವಕಾಶ ಕೊಟ್ಟು ನಮ್ಮನ್ನ ಈ ಒಂದು ಘಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ತುಂಬ ಶ್ರಮ ಪಟ್ಟಿದ್ದಾರೆ ಹೇಮಂತ್ ಅವರು. ಹಗಲು ರಾತ್ರಿ ಅಂದರೆ ಪಾಪ ನಿದ್ದೆ ಇಟ್ಕೊಂಡು ನಮಗೆಲ್ಲ ಒಂದು ಮಾರ್ಗದರ್ಶನ ನೀಡಿ ಈ ಒಂದು ಮಟ್ಟಕ್ಕೆ ತಂದರೆ ತುಂಬ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಾನು ಬಿಂದುಮತಿ ಪಾತ್ರ ಮಾಡಿದ್ದೀನಿ. ರಂಗಭೂಮಿ ಕಲಾವಿದೆ ನಾನು. ನನ್ನನ್ನು ಕರ್ಕೊಂಡು ಬಂದು ಹೇಮಂತ್ ಸರು ಇದರಲ್ಲಿ ಪಾತ್ರ ಮಾಡಬೇಕಮ್ಮ ಅಂತ ಹೇಳಿದ್ರು. ನನಗೆ ಅದರಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದರು, ತುಂಬ ಧನ್ಯವಾದಗಳನ್ನು ಹೇಳಿ. ಗಣೇಶ ಮತ್ತು ಶನಿದೇವರಿಗೆ ವಂದಿಸ್ತಾ ಮುಂದೆ ನೆರೆದಿರ್ತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನನ್ನ ಹೆಸರು ನಂಜುಂಡಪ್ಪ ಅಂತ. ನಮ್ಮ ಊರು ಬಂದು ತುಮಕೂರು ಡಿಸ್ಟಿಕ್ಕು, ತುರುವೇಕೆರೆ ತಾಲೂಕು, ಸೋಮೇನಹಳ್ಳಿ ಗ್ರಾಮ. ನಾನು ಬೆಂಗಳೂರಿಗೆ ಬಂದು ಆಯಿತು ಒಂದು 35 ವರ್ಷ ಆಗಿದೆ. ರಂಗಭೂಮಿನಲ್ಲಿ ನಾವು ತುಂಬ ನಾಟಕಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪೌರಾಣಿಕರ ನಾಟಕಗಳನ್ನೇ ಜಾಸ್ತಿ ಮಾಡಿರೋದು. ಸೊ ಹಾಗಾಗಿ ಪೌರಾಣಿಕದಲ್ಲಿ ಕೃಷ್ಣ, ರಾಮ, ಭರತ, ಕರ್ಣ, ನಾರದ, ಹೀಗೆ ಹಲವಾರು ಪಾತ್ರಗಳನ್ನು ಮಾಡಿದ್ದೀವಿ. ಹಾಗಾಗಿ ನಮಗೆ ಈ ನಾಟಕ, ಈ ಚಲನಚಿತ್ರದಲ್ಲಿ ಸತ್ಯ ಮಾಂದಾತ, ಸಾಮ್ರಾಟ ಮಾಂದಾತ ಚಲನಚಿತ್ರದಲ್ಲಿ ನಾರದನ ಪಾತ್ರಕ್ಕೆ ಆಯ್ಕೆಯಾಗಿದಾಗ ನನಗೆ ಭಾಳ ಒಂದು ಕಡೆ ಮುಜುಗರನೂ ಆಯಿತು, ಸ್ವಲ್ಪ ಖುಷಿನೂ ಆಯಿತು. ಬಟ್ ನಾವು ಪೌರಾಣಿಕದಲ್ಲಿ ನಾಟಕದಲ್ಲಿ ಮಾಡುವ ಅಭಿನಯನೇ ಒಂದು ಥರ ಇರುತ್ತೆ, ಚಲನಚಿತ್ರದಲ್ಲಿ ಮಾಡುವಾಗಲೇ ಬೇರೆ ಥರ ಇರುತ್ತೆ. ಆ ಕ್ಯಾಮ್ರಾವನ್ನು ಎದುರಿಸೋದೇ ಒಂದು ದೊಡ್ಡ ಒಂದು ಸಾಹಸ ಅಂತ ಅಂದ್ಕೊತೀನಿ, ಮತ್ತು ಒಂದು ರೋಮಾಂಚನ ಅಂತಲೂ ಅನ್ನಿಸ್ತು ನನಗೆ. ಮೊದಲನೇ ಸಾರಿ ಆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಇದಕ್ಕೆ ನಮ್ಮ ಹೇಮಂತ್ ಸರ್ ತುಂಬಾ ನಮಗೆ ಹೆಲ್ಪ್ ಮಾಡಿದ್ದಾರೆ. ಹೇಗೆ ಮಾಡಬೇಕು, ಹೇಗೆ ನಿಂತ್ಕೋಬೇಕು, ಹೇಗೆ ಇದು ಮಾಡಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ, ಬೇಜಾರು ಮಾಡ್ಕೊಳ್ಳೋದಲ್ಲೇ. ಒಂದು ಕೆಲವರು ಕೋಪ ಮಾಡ್ಕೊತಾರೆ ಅಂತಾರೆ, ಅದನ್ನು ಕೋಪನೂ ಮಾಡ್ಕೊಳ್ಳೋದೇ ಆ ಪೇಷನ್ಸಿಂದ ನಮ್ಗೆ ಹೇಳ್ಕೊಟ್ಟಿದ್ದ ರೀತಿ ನನಗೆ ಭಾಳ ಅವ್ರ ಬಗ್ಗೆ ನಮಗೆ ಗೌರವ ತರುತ್ತೆ. ಮತ್ತು ಈ ಚಲನಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನಾನಾದರೂ ಅಂದ್ಕೊತೀನಿ. ನೀವು ಇವಾಗ ಟ್ರೇಲರ್ನ ನೋಡಿದ್ದೀರಾ,
ಬಟ್ ಇದೊಂದು ಒಳ್ಳೆಯ ಸಂದೇಶವನ್ನ ಕೊಡ್ತಕ್ಕಂಥ ಚಲನಚಿತ್ರ. ಹಿಂದೆ ಬೇಕಾದಷ್ಟು ನಮ್ಮ ಅಪ್ಪಾಜಿಯವರು ಮಾಡಿದ್ದಾರೆ. ಇತ್ತೀಚೆಗೆ ಈ ಪೌರಾಣಿಕ ಚಲನಚಿತ್ರಗಳು ಬರೋದು ಕಡಿಮೆ ಆಗಿದೆ. ಅಂದರೆ ಇವಾಗ ಇದು ಈಗಿನ ತಲೆಮಾರಿಗೆ ಇದೇ ಒಂದು ಇತ್ತೀಚೆಗೆ ಭಾಳ ಅಪರೂಪವಾಗಿ ರಿಲೀಸ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನ ಪ್ರೇಕ್ಷಕ ಬಂಧುಗಳು ಹೇಗೆ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಮೇಲೇ ಡಿಪೆಂಡ್ ಆಗಿದೆ. ನನಗೆ ನಂಬಿಕೆ ಇದೆ ಇದನ್ನು ತುಂಬ ಜನ ನೋಡಿ ಖುಷಿ ಪಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿ ಆ ಭಗವಂತ ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ಮೊದಲನೇದಾಗಿ ನಮಸ್ಕಾರ ಸಲ್ಲಿಸುತ್ತಾ ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಇಲ್ಲಿ ಸಮೀಪದ ನೆಲಮಂಗಲ ಹತ್ರ ಕೆಪಾಮ ದೇವಿ ನಗರ ಅಂತ ಒಂದು ಹಳ್ಳಿ ಗ್ರಾಮ. ನಾನು ನನ್ನ 14ನೇ ವರ್ಷದಲ್ಲಿದ್ದಾಗೇ ನಾನು ಒಂದು ಈ ರಂಗ ಪ್ರಯಾಣ ಸ್ಟಾರ್ಟ್ ಆಯಿತು ನಂದು ನಮ್ಮ ತಂದೆಯವರೊಂದಿಗೆ ರಾಮಾಯಣ ನಾಟಕದಿಂದ. ಅದಾದ ನಂತರ ಇಯರ್ಲಿ 1, 2, 3 ಈ ಥರ ಪಾತ್ರ ಮಾಡ್ಕೊಂಡಿದ್ದ ಬಂದೆ. ಅದಾದ ನಂತರ ಕೆಲವೇ ಹಿಂದುಗಳ ವರ್ಷಗಳ ಹಿಂದೆ ಕರ್ನಾಟಕ ರಂಗ ಸಂಗೀತ ರತ್ನ ದಿವಂಗತ ಆರ್ ಪರಮೇಶ್ವರನ್ ಸರ್ ಅವರ ಪರಿಚಯ ಆಯಿತು. ಹಿರಿಯ ಗೋಪಿ ಕಂಪನಿಯ ಹಿರಿಯ ಆರ್ಟಿಸ್ಟು ಅವರು ಹಾರ್ಮೋನಿಯಸ್ಟು ಅವ್ರ ಹತ್ರ ಪರಿಚಯ ಆದಮೇಲೆ ನಾಟಕ ಅಂದರೆ ಹೇಗೆ ಮಾಡಬೇಕು, ನಾವು ಹಳ್ಳಿ ನಾಟಕ ಮಾಡ್ತಾ ಇದ್ವಿ ತುಂಬ ತಪ್ಪುಗಳಿತ್ತು ಅದರಲ್ಲೆಲ್ಲ, ಅವರು ನಮ್ಮನ್ನು ತಿದ್ದಿದ್ರು ಹೇಗಿರಬೇಕು, ಪ್ರೊನೌನ್ಷಿಯನ್ಸ್ ಏನು, ಅಲ್ಪ ಪ್ರಾಣ ಮಹಾಪ್ರಾಣ ಇದೆಲ್ಲ ಹೇಗಿರಬೇಕು, ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ಪಾತ್ರ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಅವರೇ ನಮ್ಗೆ ಚೆನ್ನಾಗಿ ಹೇಳ್ಕೊಟ್ರು, ಅವರು ಕಾಲವಾಗಿದ್ದಾರೆ. ಅದೇ ರೀತಿ ಅದಾದ ನಂತರ ಈ ಒಂದು ಸಿನಿಮಾಕ್ಕೆ ಬರಬೇಕು ಅಂದರೆ ನಮ್ಮ ಬಸವರಾಜ್ ಸರ್ ನಮ್ಮ ಸ್ನೇಹಿತರು ಮೂರ್ತಿಯವರೇ ಈ ಥರ ಒಂದು ಸಾಮ್ರಾಟ್ ಮಂದಾತ ಅನ್ನೋ ಒಂದು ಚಿತ್ರವನ್ನು ಮಾಡ್ತಾ ಇದ್ದೀವಿ, ನೀವು ಅದರಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಒಪ್ಕೊಂಡೆ ನಾನು. ಒಪ್ಕೊಂಡಾಗ ಶೌಬರಿ ಅನ್ನತಕ್ಕಂತಹ ಪಾತ್ರವನ್ನು ನನಗೆ ಅವರು ಹೇಮಂತ್ ಸರ್ ನಿರ್ಧಾರ ಮಾಡಿದ್ರು. ಬಂದು ಕರೆಸಿ ಆಡಿಯನ್ಷನ್ ಮಾಡಿ ಒಂದು 2-3 ದಿನ 4 ದಿನಕ್ಕ ನಂತರ ಯಾವ ಪಾತ್ರ ಕೊಡ್ಬೋದು ಅನ್ನೋ ಒಂದು ಅವರು ಮನಸ್ಸಿಗೆ ಇಚ್ಛೆ ಬಂದು ಶೌಬರಿ ಅನ್ನತಕ್ಕಂಥ ಪಾತ್ರ ಇದರಲ್ಲಿ ಮಾಡಿದ್ದೇನೆ. ಮುಂದೆ ಇದನ್ನು ಈ ಪೌರಾಣಿಕ ಒಂದು ಸಿನಿಮಾನ ನೋಡಿ ಆಶೀರ್ವದಿಸಬೇಕು ಅಂತ ಈ ಮೂಲಕ ನಾನು ಜನತೆಯನ್ನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ಗುರುಗಳಾದಂಥ ಜಯಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸಾಯಿ ಪ್ರಕಾಶ್ ಸರ್ ಯಾಕಂದರೆ ನಮ್ಮ ಗುರುಗಳಾದಂಥ ಇವರು ಅವರ ಜೊತೆಯಲ್ಲಿ ವೇದಿಕೆ ಹಂಚ್ಕೊಳ್ಳೋದು ಅನ್ನೋದು ಬಂದು ನನಗೆ ತುಂಬ ದೊಡ್ಡ ವಿಚಾರ. ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಅವರ ಅನುಭವ ಅಷ್ಟು ನಮ್ಮ ವಯಸ್ಸಿರೋದಿಲ್ಲ, ಅವ್ರ ಜೊತೆ ಕುಂದ್ಕೊಂಡಾಗ ಏನು ಮಾತಾಡಬೇಕಂತ ಗೊತ್ತಾಗುತ್ತಾ ಇಲ್ಲ. ಆದ್ರೂ ಧನ್ಯವಾದ ಸರ್. ನಾನು ನಮ್ಮ ನಿರ್ದೇಶಕರಾದಂಥ ಹೇಮಂತ್ ಸರ್ ಇವರು 25 ವರ್ಷಗಳ ನಮ್ಮ ಸ್ನೇಹ. ಅವ್ರ ಈ ಥರ ಸಿನಿಮಾ ಮಾಡಬೇಕಂದಾಗ ನನಗೂ ಒಂದು ಅವಕಾಶ ಕೊಟ್ಟರು. ಈ ಅವಕಾಶದಲ್ಲಿ ಆ ಡೈರೆಕ್ಟರಾಗಿ ಅವಕಾಶ ಕೊಟ್ಟರು. ಅವರು ಈ ಕತೆ ಹೇಳೋವಾಗ ನಾವು ಯೋಚನೆ ಮಾಡ್ತಾಯಿದ್ವಿ ಯಾವ ಥರ ಬ್ಯಾಕ್ಡ್ರಾಪ್ ಇರಬೇಕು. ನಾನು ಹೇಳಿದೆ ಸರ್ ಈ ಥರ ಸಿನಿಮಾ ನಮಗೆ ಹೊಸದಲ್ವ ಸರ್, ಯಾವ ಥರ ಮಾಡೋದು ಇಲ್ಲ, ನಾನು ನಿಮಗೆ ಹೇಳ್ತೀನಿ ಆ ರೀತಿ ನೀನು ಸೆಟ್ಟಲ್ಲಿ ಹಾಕೋದಕ್ಕೆ ನೀನು ಟ್ರೈ ಮಾಡು. ಅವರ ಸಿನಿಮ ತಕ್ಕನಾಗಿ ನನಗೆ ಹೇಳ್ತಾ ಇದ್ರು ಈ ಥರ ಬೇಕು ಆ ಥರ ಬೇಕಂತ. ನಾನು ಎಷ್ಟೋ ಅಂಗಡಿಗಳಲ್ಲಿ ಹುಡುಕಿದೆ, ಕೆಲಸದವರು ಕಾರ್ಪೆಂಟ್ರು ಅವ್ರನ್ನೆಲ್ಲ ಕರೆದು ಅಲ್ಲಿ ಮಾಡಿಸಿ ಬಾಡಿಗೆ ಗುತ್ತಗೊಂಬಂದು ರೆಡಿ ಮಾಡಿಸಿ ಸಾರಿಗೆ ತೋರಿಸಿ ಅವ್ರು ಓಕೆ ಅಂದಮೇಲೆ ಅಲ್ಲಿ ಶಾರ್ಟ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಈ ಥರ ಅವಕಾಶ ನನಗೆ ಸಿಕ್ತು, ಅವಕಾಶ ಕೊಟ್ಟರು. ಸಿನಿಮಾ ಅದ್ಭುತವಾಗಿ ಬಂದಿದೆ. ನಮ್ಮ ಕನ್ನಡ ಜನರು ಆಶೀರ್ವಾದ ಮಾಡಿ ಸಿನಿಮಾ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಗೊತ್ತಾಗುತ್ತೆ ಇಷ್ಟೇ. ಧನ್ಯವಾದಗಳು.